ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತಥಾಗತಕ್ಕೆ ಸ್ವಾಗತ. ನಾನು ನವೀನ್. ಲೈಫಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ, ಏನಾದರೂ ಒಂದು ಹೊಸದು ಮಾಡಬೇಕು. ಹಾಗಿದ್ರೆ ಈ ಹೊಸದನ್ನು ಮಾಡಲಿಕ್ಕೆ, ರಿಸ್ಕ್ ತೊಗೊಳ್ಳಿಕ್ಕೆ ಯಾವ ಏಜ್ ಬೆಸ್ಟ್ ಇರುತ್ತೆ? ನೀವು ಯಾವಾಗ ರಿಸ್ಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ? ಹಂಗೆ ನೋಡಿದ್ರೆ 113 ವರ್ಷದ ಒಬ್ಬ ಹುಡುಗ 106 ಕೋಟಿ ಬಿಸ್ನೆಸ್ ಮಾಡಿರೋದನ್ನು ನೋಡಿದ್ದೀವಿ. 60 ವರ್ಷದ ಒಬ್ಬ ವ್ಯಕ್ತಿ 1000 ಕೋಟಿ ಬಿಸ್ನೆಸ್ ಬಿಲ್ಡ್ ಮಾಡಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಪರ್ಟಿಕ್ಯುಲರ್ ಏಜ್ ಇಲ್ಲ. ಬಟ್ ರಿಸ್ಕ್ ತೊಗೊಳ್ಳೋಕ್ಕೆ ಬೆಟರ್ ಯಾವಾಗ, ಡಿಪೆಂಡೆನ್ಸಿ ಕಡಿಮೆ ಇರುತ್ತೆ ಅನ್ನೋದು ಯಾವಾಗ ಅನ್ನೋದ್ರ ಮೇಲೆ ಒಂಚೂರು ಮಾತಾಡೋಣ ಅಂತೇಳಿ ಇವತ್ತು ಬಂದಿದ್ದೀನಿ. ಜೊತೆಗೆ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋರಿಗೆ ಜನ ಹೆಂಗೆಲ್ಲ ಟಾರ್ಚರ್ ಕೊಡ್ತಾರೆ ಅಂತಲೂ ಕೂಡ ಮಾತಾಡೋಣ. ನೋಡೋಣ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಹೆಂಗಾಗಿರುತ್ತಪ್ಪ ಅಂತಂದರೆ, ಎಜುಕೇಷನ್ ಮುಗಿದ ತಕ್ಷಣ ನಾವೇನಾದರೂ ದುಡಿಲಿಕ್ಕೆ ಶುರು ಮಾಡಲೇಬೇಕು. ಆ ಥರದ ಪರಿಸ್ಥಿತಿ ಇರ್ತದೆ. ಬಟ್ ಇನ್ನುವರೆಗೂ 10th + 2 ಇಯರ್ಸ್, 18 ವರ್ಷ ಆಗೋಯ್ತು ಅಲ್ಲಿಗೆ. ಪ್ಲಸ್ ನಾವು ಡಿಗ್ರಿ ಗಿಗ್ರಿ ಅಂದ್ಕೊಂಡ್ರು ಕೂಡ ಅಲ್ಲಿ 21-22 ವರ್ಷ ಕಳೆದು ಬಿಡ್ತೀವಿ. 23-27 ವಯಸ್ಸು ಒಳ್ಳೆ ರಿಸ್ಕ್ ತೊಗೊಳ್ಳೋ ವಯಸ್ಸು. ಕಮಿಟ್ಮೆಂಟ್ ಇರಲ್ಲ, ಇದ್ದರೂ ಸ್ವಲ್ಪ ಕಮ್ಮಿ ಇರುತ್ತೆ, ನಡೆಯುತ್ತೆ ಅನ್ನೋ ಲೆವೆಲಿಗೆ ಇರುತ್ತೆ. ಬಟ್ ನೀವು ಏನಾದರೂ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಿ ಅಂತಂದರೆ 25ರಿಂದನೂ ನೀವು ಶುರು ಮಾಡ್ಬೋದು. ಅಂದರೆ ಮದುವೆ ಆಗಲಿಕ್ಕೆ ಒಂದು 2-3 ವರ್ಷದ ಮುಂಚೆಯಿಂದನೇ ನೀವು ಶುರು ಮಾಡಿಕೊಂಡ್ರೆ ನಿಮ್ಮ ಕಮಿಟ್ಮೆಂಟು ಕಡಿಮೆ ಇರುತ್ತೆ. ಫ್ಯಾಮಿಲಿ ಆದಮೇಲೆ ರಿಸ್ಕ್ ತೊಗೊಳ್ಳೋದು ಕಷ್ಟ. ಫ್ಯಾಮಿಲಿ ಆಗೋಕ್ಕಿಂತ ಮುಂಚೆ ಆದರೆ ನೀವು ಬೇಕಾದಂಗೆ ರಿಸ್ಕ್ ತೊಗೋಬೋದು. ಜಾಬ್ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ಜಾಬನ್ನು ನೀವು ಯಾವಾಗಾದರೂ ಮಾಡ್ಕೋಬೋದು, ನೀವು ಯಾವಾಗಾದರೂ ಶುರು ಮಾಡಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ಏನಾದರೂ ಒಂದು ರಿಸ್ಕ್ ತೊಗೊಳ್ಳೋ ಅಂತ ಕೆಲಸ ಮಾಡಬೇಕು ಅಂತಂದರೆ ಮಾತ್ರ ಈ ಒಂದು ವಿಡಿಯೋನ ಕೇಳಿ. ಜೊತೆಗೆ ನೀವು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿದ್ದೀರಿ ಆಲ್ರೆಡಿ ಅಂತಂದರೆ, ಅಥವಾ ನಿಮ್ಮ ತಂದೆಯವ್ರದ್ದು ಏನಾದರೂ ಚೆನ್ನಾಗೇ ದುಡ್ಡಿದೆ, ಪರವಾಗಿಲ್ಲ, ನಾನು ನಿಮ್ಗೆ ಮಾಡಲಿಕ್ಕೆ ಸಪೋರ್ಟ್ ಇದೆ ಮನೆಯಲ್ಲಿ ಅಂದರೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಮದುವೆ ಆದಮೇಲೂ ಮಾಡ್ಬೋದು, 28 ಆದಮೇಲೂ ಮಾಡ್ಬೋದು. ನಿಮಗೆ ಯಾವಾಗ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೋ ಅವಾಗ ಮಾಡ್ಬೋದು. ಬಟ್ ನಾನು ಹೇಳ್ತಾ ಇರೋದು, ನನ್ನ ಹತ್ರ ಏನೂ ಇಲ್ಲಪ್ಪ, ನಾನು ಎಲ್ಲೋ ಒಂದು ಕಡೆ ಪಾರ್ಟ್ ಟೈಮ್ ಮಾಡ್ತೀನಿ, ಬಂದಿರೋ 10,000ದಲ್ಲಿ 5,000 ಖರ್ಚಿಗೆ ಬಳಸ್ಕೊಂಡು 5,000 ಇದಕ್ಕೋಸ್ಕರ ಕೂಡಿಟ್ಟು ಒಂದು 6 ತಿಂಗಳು ಮಾಡಿ ಏನಾದರೂ ಒಂದು ಮಾಡ್ತೀನಿ ಸಣ್ಣದಾಗಿ. ನೋಡಿ, ಯಾವುದೇ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ಒಂದು ವಿಷಯ ಆಗಲಿ, ನಾವೇನಾದರೂ ಒಂದು ಹೊಸದು ಮಾಡಬೇಕು ಅಂತಂದರೂ ಕೂಡ ಡೆಡಿಕೇಶನ್ ಇಂಪಾರ್ಟೆಂಟು. ನಾವು ಅದಕ್ಕೆ ಟೈಮ್ ಕೊಡಲೇಬೇಕು. ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಟೈಮ್ ಕೊಡ್ತೀವೋ ಆಮೇಲೆ ಅಷ್ಟು ಸ್ವಲ್ಪ ಫ್ರೀ ಆಗ್ತೀವಿ ನಾವು. ಅಂದರೆ ಫ್ರೀ ಅಂದರೆ ಕಂಪ್ಲೀಟ್ ಅಂತೂ ಫ್ರೀ ಆಗೋಕ್ಕಾಗಲ್ಲ. ಬಟ್ ನಾವು ಸ್ಟಾರ್ಟಿಂಗ್ ಎಷ್ಟು ಟೈಮ್ ಕೊಡ್ತೀವೋ ಅದು ಅಷ್ಟು ಬಿಲ್ಡ್ ಆಗ್ತಾ ಹೋಗ್ತದೆ. ಸಕ್ಸಸ್ ಆಗಲೇಬೇಕು ಅಂತ, ಇದು ಬಿಟ್ಟರೆ ನನಗೆ ಜೀವನನೇ ಇಲ್ಲ ಅಂತ ಪ್ರಯತ್ನ ಪಡಬೇಕು. ಬೇರೆ ನನಗೇನು ದಾರಿನೇ ಇಲ್ಲ. ನೋಡಿ, ಕೆಲಸ ಮಾಡೋದು ನೀವು ಯಾವಾಗ ಬೇಕಾದರೂ ಹುಡ್ಕೊಂಡು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ನೀವು ಇನ್ನೊಂದು ವರ್ಷ ಬಿಟ್ಟು ಹೋದರೂ ನಿಮಗೆ ಕೆಲಸ ಕೊಡ್ತಾರೆ, 1,000-2,000 ಹೆಚ್ಚು ಕಮ್ಮಿ ಇರೋ ಕೆಲಸ ಸಿಗ್ಬೋದು ಅಷ್ಟೇ. ನೀವು ಯಾವಾಗ ಹೋದರೂ ನಿಮಗೆ ಕೆಲಸ ಸಿಗತ್ತೆ. ಬಟ್ ನಾವು ಒಂದ್ಸರಿ ಬಿಸ್ನೆಸ್ಸನ್ನು ಒಂದ್ಸರಿ ಶುರು ಮಾಡಿದ ಮೇಲೆ ಅದಕ್ಕೆ ಅದರದೇ ಆದ ಟೈಮ್ ಕೊಡಲೇಬೇಕು ನಾವು. ಆ ಟೈಮ್ ಕೊಟ್ಟರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಜೊತೆಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ತಿಳ್ಕೊಳ್ರಿ. ಆ ಒಂದು ಪ್ಲೇಸಲ್ಲಿ ಏನು ನಡೆಯುತ್ತೆ, ಇದು ಎಲ್ಲಿ ಮಾಡಿದರೆ ಅನುಕೂಲ ಅದನ್ನು ತಿಳ್ಕೊಳ್ರಿ. ಏನು ಹೊಸದು ಮಾಡ್ಬೋದು ಅನ್ನೋದನ್ನು ಜಗತ್ತಲ್ಲಿ ಇಲ್ಲದೆ ಇರೋದು ನಾವೇನು ಮಾಡೋಕ್ಕಾಗಲ್ಲ. ಹೊಸದು ಅಂದರೆ ನಾವು ಯಾವುದೇ ಒಂದು ಹೊಸದನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಿಲ್ಲ, ಇರೋದ್ರಲ್ಲೇ ಹೊಸದನ್ನು ಸೃಷ್ಟಿ ಮಾಡೋದಷ್ಟೇ. ಇದು ನಾವು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ವಿ, ಚಾಯ್ ಸುಟ್ಟ ಬರಬೇಕು ಅಂದರೆ ಟೀ ಯಾರು ಮಾಡ್ತಾ ಇರಲಿಲ್ಲ, ಮಾಡ್ತಾಯಿದ್ರು. ನೋಡಿರಿ, ಟೀಯನ್ನು ಒಂದಷ್ಟು ಮಾರಿ ಜೀವನ ಮಾಡ್ತಾಯಿದ್ರು ಅಷ್ಟು ಬಿಟ್ಟರೆ 100 ಕೋಟಿ ಬಿಸ್ನೆಸ್ವರೆಗೂ ಯಾರು ತೊಗೊಂಡೋಗಿರಲಿಲ್ಲ. ಅಷ್ಟೇ, ಹೊಸದಂದರೆ ಅಷ್ಟೇ, ಮತ್ತೇನಿಲ್ಲ. ಅದರಲ್ಲಿ ಏನಾದರೂ ಕ್ರಿಯೇಟಿವಿಟಿ ಮಾಡೋಕ್ಕಾಗತ್ತಾ? ನೋಡಿ, ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಅಷ್ಟೇ, ಬೇರೆ ಥರನೇ ಇತ್ತು. ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋನ ಹೋಗಿ ನೋಡ್ಕೊಂಬನ್ನಿ. ಚಿಕ್ಕದ್ರಿಂದನೇ ಹೋಗಬೇಕು, ಯಾವುದೇ ಆಗಲಿ ಸಣ್ಣದ್ರಿಂದನೇ ಪ್ರಾರಂಭ ಮಾಡಬೇಕು. ದುಡ್ಡಿರೋವಂಥದ್ದು, ದುಡ್ಡು ಇಲ್ಲದೇ ಇರೋರು ಅತೀ ಕಡಿಮೆಯಲ್ಲಿ ನೀವೊಂದಷ್ಟು ಕೆಲಸ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹೊಂದಿಸ್ಕೊಂಡು ಅಥವಾ 2-3 ಫ್ರೆಂಡ್ಸ್ ಸೇರಿಕೊಂಡು ಹೊಸದೇನು ಮಾಡೋಕ್ಕೆ ಬರುತ್ತೆ, ಹೊಸದೇನು ಆಗುತ್ತೆ, ಆ ಥರದ್ದೇ ಮೆಂಟಾಲಿಟಿ ಇರೋ ಫ್ರೆಂಡ್ಸನ್ನು ಸೇರಿಸ್ಕೊಂಡು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಓದಿರೋದಕ್ಕೂ ನನ್ನ ತಲೆಯಲ್ಲಿ ಬರ್ತಾ ಇರೋ ಆಲೋಚನೆಗೂ ಸಂಬಂಧನೇ ಇಲ್ಲ ಅಂತಂದರೆ, ಈ ನಾನು ಮಾಡೋ ಕೆಲಸನ ನೋಡಿ ಜನ ನಗ್ಬೋದು ಅಥವಾ ಏನು ಅನ್ಕೋತಾರೋ ಏನೋ ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಬರ್ತಾ ಇದ್ದರೆ, ಏನೋ ಮಾಡೋದೇನೋ ಮಾಡಿಬಿಡ್ತೀನಿ ಮಾಡುವಾಗ ಜನ ಏನನ್ನಲ್ಲ, ಅಕಸ್ಮಾತ್ ಫೇಲ್ಯೂರ್ ಆದರೆ ಜನ ಏನು ಅನ್ಕೋತಾರೋ ಏನೋ ಅಂತ ನಿಮ್ಮ ತಲೆಗೆ ಏನಾದರೂ ಬರ್ತಾ ಇದ್ದರೆ, ತುಂಬ ಡಿಫ್ರೆಂಟ್ ಆಗಿರೋ ತಲೆಯಲ್ಲಿ ಐಡಿಯಾ ಬರ್ತಾ ಇದೆ, ಮನೆಯಲ್ಲಿ ಯಾರೂ ಒಪ್ತಾ ಇಲ್ಲ,
ಅಥವಾ ಮನೆಯಲ್ಲಿ ಹೇಳೋಕ್ಕೂ ಆಗಲ್ಲ ಆ ಥರದ್ದೇನಾದರೂ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ ಆದಷ್ಟು ಊರು ಬಿಟ್ಟು ದೂರದ ಊರಿಗೆ ಹೋಗಿ ಅಲ್ಲಿ ಏನಿದೆ ಒಂದು ವರ್ಷ ಎರಡು ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿ ಆಗಲಿಲ್ಲ ಅಂದರೆ ವಾಪಸ್ ಕೆಲಸಕ್ಕೆ ಹೋಗ್ರಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ರಿ ಅಷ್ಟೆ. ಜನ ನಮ್ಮ ಬಗ್ಗೆ ಸಕ್ಸಸ್ ಆದಮೇಲೆ ಮಾತಾಡೋದಕ್ಕೂ, ಫೇಲ್ಯೂರ್ ಆದಮೇಲೆ ಮಾತಾಡೋದಕ್ಕೂ, ಅಥವಾ ನಾವು ಸ್ಟಾರ್ಟ್ ಮಾಡುವಾಗ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ನೋಡಿ. ಸ್ಟಾರ್ಟ್ ಮಾಡುವಾಗ ಇದೆಲ್ಲ ಬೇಕಿತ್ತ, ಇಷ್ಟೊಂದೆಲ್ಲ ಓದ್ಕೊಂಡಿದ್ದಾನೆ ಇದೆಲ್ಲ ಬೇಕಿತ್ತ ಅಂತಾರೆ. ಅಕಸ್ಮಾತ್ ಫೇಲ್ಯೂರ್ ಆಗ್ಬಿಟ್ರೆ ನನಗೆ ಮೊದಲೇ ಗೊತ್ತಿತ್ತು ಇವನು ನಡೆವರ ಇಷ್ಟೇ ಅಂತ, ನನಗೆ ಮೊದಲೇ ಗೊತ್ತಿತ್ತು. ಇವನಿಗೆ ಏನಾಗುತ್ತೋ ಅದನ್ನು ಮಾಡಬೇಕಪ್ಪ, ಏನು ಓದಿದಾನೋ ಅದಕ್ಕೆ ಅದನ್ನು ಮಾಡಬೇಕಪ್ಪ, ಅದನ್ನು ಬಿಟ್ಟು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೋದರೆ ಹಿಂಗೇ ಆಗೋದು ಅಂತ ಹೇಳ್ತಾರೆ. ಅಥವಾ ನಾವು ಓದಿದ್ದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಂದರೆ ಇದು ಬೇಕಿತ್ತ, ಇದಕ್ಕೋಸ್ಕರ ಇಷ್ಟೊಂದು ಓದಬೇಕಿತ್ತ. ಒಂದು ಜ್ಯೂಸ್ ಅಂಗಡಿ ಉದಾಹರಣೆ ತೊಗೊಳ್ರಿ, ಬೇಡ ಒಂದು ಜಸ್ಟ್ ಐಸ್ ಕ್ರೀಮ್ ಪಾರ್ಲರ್ ತೊಗೊಳ್ರಿ ನೋಡಿ. ಐಸ್ ಕ್ರೀಮ್ ಪಾರ್ಲರ್ ಮಾಡೋಕ್ಕೆ ಇಷ್ಟೊಂದು ಎಂ ಬಿ ಎ ಮಾಡಬೇಕಿತ್ತ. ಎಷ್ಟೋ ಜನ ಈ ಜನ ಏನು ಮಾತಾಡ್ಕೋತಾರೆ ಅಂತಲೇ ತಲೆ ಕೆಡಿಸ್ಕೊಂಡು ಎಲ್ಲೂ ಹೋಗ್ಲಾರ್ದಂಗೆ ಎರಡು ಮೂರು ವರ್ಷ ಐಡ್ಲ್ ಆಗಿಬಿಟ್ಟು ತಿರ್ಗಾ ಏನು ಮಾಡೋಕ್ಕಾಗದೇನೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಮದುವೆ ಆಗಿಬಿಟ್ರೆ ಇಂಗ್ಲಿಗೆ ಇಷ್ಟೊಂದು ಬರಲೇಬೇಕು, ಅದು ಬಿಸ್ನೆಸ್ಸಿಂದ ಆಗಲಿ ಸಂಬಳದಿಂದ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಬರಲೇಬೇಕಾಗ್ತದೆ. ಆವಾಗ ನೀವು ರಿಸ್ಕ್ ತೊಗೊಳ್ಳೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಿಮ್ಮ ಸ್ಯಾಲ್ರಿ ಏನೋ ಚೆನ್ನಾಗಿತ್ತು, ಓಕೆ ಫೈನ್, ಅದರಲ್ಲಿ ಅರ್ಧ ಖರ್ಚು ಮಾಡಿ ಅರ್ಧನ ನೀವು ಇನ್ವೆಸ್ಟ್ ಮಾಡಿ ಏನೋ ಒಂದು ಮಾಡ್ಬೋದು, ಬಟ್ ಬರೋ ಸಂಬಳ ನಿಮ್ಮ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಅಂತಂದರೆ ಇನ್ವೆಸ್ಟ್ ಮಾಡೋದು ಎಲ್ಲಿಂದ ಬರ್ತದೆ? ಹೌದಾ, ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂತೂ ಆಗಲ್ಲ, ಯಾಕಂದರೆ ಮುಂದೆ ಹೆಂಗಾಗತ್ತೋ ಹೇಳಕ್ಕೆ ಬರಲ್ಲ. ಹಂಗಿರೋದ್ರಿಂದ ಬೆಸ್ಟ್ ಟೈಮ್ ಅಂತಂದರೆ 23-27-28. ಕೆಲವರು ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಹಾಗಾಗಿ ಅವರಿಗೇನು ಸಮಸ್ಯೆ ಆಗಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಜನ ಏನು ಅನ್ಕೋತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಹಳ್ಳಿಗಳಲ್ಲಿ ಅಥವಾ ತುಂಬ ಜನ ಒಡನಾಟ ಇರೋ ಅಂಥ ಮನೆಗಳಲ್ಲಿ ರಿಲೇಟಿವ್ಸ್ ಏನು ಅನ್ಕೋತಾರೋ ಏನೋ, ಜನ ಏನು ಅನ್ಕೋತಾರೋ ಏನೋ, ಈ ಥರದ್ದೇ ನಮಗೆ ಜಾಸ್ತಿ ತಲೆಬಿಸಿ ಆಗಿಬಿಡುತ್ತೆ ನೋಡಿ. ಒಬ್ಬ ಬಿ ಎಸ್ ಸಿ ಮಾಡಿಕೊಂಡು ಎಮ್ ಎಸ್ ಸಿ ಮಾಡಿಕೊಂಡು ಹಳ್ಳಿಗೆ ಬಂದು ಇರೋ ಜಮೀನಲ್ಲೇ ಏನಾದರೂ ಒಂದು ಹೊಸದು ಮಾಡ್ತೀನಿ ಅಂತ ಬಂದರೆ ಜನ ಹೆಂಗೆ ಮಾತಾಡ್ಕೋತಾರೆ ಹೇಳ್ರಿ? ಇದನ್ನು ಮಾಡೋಕ್ಕೆ ಅವನು ಎಮ್ ಎಸ್ ಸಿ ಮಾಡಬೇಕಿತ್ತ, ಇದನ್ನು ಮಾಡೋಕ್ಕೆ ಅವನು ಬಿ ಎಸ್ ಸಿ ಮಾಡಬೇಕಿತ್ತ, ಇಷ್ಟು ಓದಬೇಕಿತ್ತ? ಯಾಕೆ ಊರಲ್ಲಿರೋರು ಯಾರು ವ್ಯವಸಾಯ ಮಾಡ್ತಾ ಇಲ್ವಾ? ನಮ್ಮ ಮಗನಿಗೆ ಓದಿಸದೇ ಇದ್ದಿದ್ದೇ ಚೆನ್ನಾಗಾಯಿತು. ಓದಿರೋ ಅವನು, ಓದದೇ ಇರೋ ನನ್ನ ಮಗ, ಇಬ್ಬರು ಒಂದೇ ಆಗಿಬಿಟ್ರು. ಅವನು ಹೊಲದಲ್ಲಿ ಕೆಲಸ ಮಾಡ್ತಾನೆ, ನನ್ನ ಮಗನೂ ಹೊಲದಲ್ಲಿ ಕೆಲಸ ಮಾಡ್ತಾನೆ. ಅವನು ವ್ಯವಸಾಯ ಮಾಡ್ತಾ ಇದ್ದಾನೆ, ನನ್ನ ಮಗನೂ ವ್ಯವಸಾಯ ಮಾಡ್ತಾ ಇದ್ದಾನೆ, ಡಿಫ್ರೆನ್ಸ್ ಏನು ಬಂತಪ್ಪ ಅಂತ ಮಾತಾಡ್ಕೋತಾರೆ. ಹೀಗೆಲ್ಲ ಮಾತಾಡ್ಕೋತಾರೆ ಹೌದಾ? ಆದರೆ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತೀರಿ ನೀವು, ನೆಕ್ಸ್ಟ್ ಮಾಡ್ತೀರಿ. ಬಟ್ ಸ್ಟಾರ್ಟಿಂಗಲ್ಲಿ ಹೀಗೆಲ್ಲ ಸಮಸ್ಯೆಗಳಾಗ್ತದೆ. ಅದಕ್ಕೋಸ್ಕರ ಜನ ಏನು ಮಾಡ್ತಿದ್ದಾರೆ, ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡಿದವರು ಭಾಳಷ್ಟು 99% ಜನ ಯಾರೂ ಹೊಲಕ್ಕೆ ಬಂದು ಕೆಲಸ ಮಾಡೋದಿಲ್ಲ. ಹೊಲಕ್ಕೆ ಬಂದು ನಾವೇನಾದರೂ ಹೊಸದು ಮಾಡಬೇಕು ಅಂತ ಯಾರೂ ಬಯಸೋದಿಲ್ಲ. ಯಾಕಂದರೆ ಜನರ ಮನಸ್ಥಿತಿನೇ ಹಾಗೆ, ಅದನ್ನು ಮಾಡ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಷ್ಟೇ, ಹೊಲದಲ್ಲಿ ಮಾಡೋದಲ್ಲ. ಹಾಗೆ ಬಿ ಇ ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸರ್ವಿಸ್ ಸ್ಟೇಷನ್ನು ಮತ್ತೊಂದು ಏನಾದರೂ ಓಪನ್ ಮಾಡಿದರೆ ಜನ ಹೆಂಗೆ ಅನ್ಕೊತಾರೆ? ಅವನಾ, ಅಲ್ಲಿ ಸಿಟಿನಲ್ಲಿ ಪಂಚರ್ ಆಗ್ತಾವನಂತೆ, ಇಂಜಿನಿಯರಿಂಗ್ ಮಾಡಿ ಪಂಚರ್ ಆಗ್ತಾ ಇದ್ದಾನೆ, ಪಂಚರ್ ಶಾಪ್ ಇಟ್ಕೊಂಡಿದ್ದಾನೆ. ಹಿಂಗೆ ಮಾತಾಡ್ಕೋತಾರೆ ಜನ. ಅವನು ಚೆನ್ನಾಗೇ ಇರ್ತಾನೆ, ಅವನು ಯಾವುದೋ ಒಂದು ಸರ್ವಿಸ್ ಸ್ಟೇಷನ್ ಮಾಡಿಕೊಂಡು 3-4 ಜನ ಕೆಲಸದವ್ರಿಗೆ ಇಟ್ಕೊಂಡು ಚೆನ್ನಾಗಿ ಮಾಡ್ತಿರ್ತಾನೆ. ಆದರೆ ಜನ ಸ್ಟಾರ್ಟಿಂಗಲ್ಲಿ ಮಾತಾಡೋದು ಬೇರೆ ರೀ. ಎಮ್ ಬಿ ಎ ಮಾಡಿಕೊಂಡು ಟೀ ಮಾರೋಕ್ಕೆ ಹೋದರೆ ಅಥವಾ ಟೀ ಅಂಗಡಿ ಒಂದು ಓಪನ್ ಮಾಡಿದರೆ ಹೆಂಗಿರುತ್ತೆ? ಟೀ ಅಂಗಡಿ ಇಡೋಕ್ಕೆ ಅವನು ಎಮ್ ಬಿ ಎ ಮಾಡ್ಕೋಬೇಕಿತ್ತ? ಅಷ್ಟು ಓದಿದ್ದು ಒಂದು ಟೀ ಅಂಗಡಿ ಇಡೋಕ ಅಂದರೆ ಇಷ್ಟು ದಿನ ಓದಿದ್ದೆಲ್ಲ ವೇಸ್ಟ್ ಅಂದ್ರೆ ಮೋಸ್ಟ್ಲಿ ಅವನು ಏನೋ ಪಾಸ್ ಆಗಿರಲಿಕ್ಕಿಲ್ಲ, ಫೇಲ್ ಆಗಿದ್ದಾನೆ, ಈಗ ಏನೂ ಕೆಲಸ ಸಿಕ್ಕಿಲ್ಲ, ಅದಕ್ಕೋಸ್ಕರ ಏನು ಅವರಪ್ಪ ಕೂಡಿಟ್ಟಿರೋ ದುಡ್ಡು ಐತಿ ಏನೋ ಒಂದು ಮಾಡೋಣ ಅಂತ ಬಂದನಷ್ಟೇ ಖರ್ಚು ಮಾಡೋಕ್ಕೆ. ಹಿಂಗೆ ಮಾತಾಡ್ಕೋತಾರೆ ಜನ. ನೀವು ಏನೂ ಮಾಡದೇ ಇದ್ದರೂ ಮಾತಾಡ್ಕೋತಾರೆ, ಭಾಳ ಮಾಡಿದರೂ ಮಾತಾಡ್ಕೋತಾರೆ. ಭಾಳ ಮಾಡಿದ್ರೆ ಏನಂತ ಮಾತಾಡ್ಕೋತಾರೆ? ಯಾರೋ ಒಬ್ಬರು ಫ್ರಾಂಚೈಸಿ ಮಾಡಬೇಕು ನಾನು, ಒಂದು 10 ಶಾಪ್ ಮಾಡಬೇಕು ಅಂತ ಹೋದರೆ ಯಾಕೆ ಒಂದು ಸಾಕಾಗಲ್ವಂತ, ಅದರಲ್ಲಿ ಏನು ಜೀವನ ಮಾಡೋಕ್ಕಾಗ್ತಿಲ್ವಂತ, ಈಗ ಏನು ಒಂದಷ್ಟು ದುಡ್ಕೊಂಡಿದ್ದಾನೆ ಎಲ್ಲ ಮುಳುಗಿಸ್ತಾನೀಗ ಅಂತ ಮಾತಾಡ್ಕೋತಾರೆ. ಮನುಷ್ಯಂಗೆ ಆಸೆ ಎಷ್ಟಿದ್ರೂ ಕಮ್ಮಿನೇ.
ಏನು ಪ್ರಪಂಚಕ್ಕೆ ಇವನೊಬ್ಬನೇ ಅನ್ನ ಹಾಕ್ತಾನಂತ ಈಗ ಮಾಡ್ತಿರೋದು ಸಾಕಾಗಲ್ವಂತ? ಅಷ್ಟೊಂದು ಆಸೆ ಇರಬಾರ್ದಪ್ಪ ಮನುಷ್ಯಂಗೆ. ತೀರಾ ಆಸೆ ಆಯ್ತದ್ದು ಸಾಯ್ಬೇಕಾರೆ ಏನು ಓದ್ಕೊಂಡು ಹೋಗ್ತಾನಂತ, ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗಿ ಏನಂತೆ, ಏನು ಇರೋ ಬರೋ ದುಡ್ಡೆಲ್ಲ ಇವನೇ ದುಡಿಬೇಕಂತ. ಹೀಗೆ ನಮ್ಮ ಜನ ಮಾತಾಡ್ಕೊಳ್ಳೋದು. ಜನ ಮಾತಾಡ್ಕೊಳ್ಳೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನೀವು ಏನನ್ನೂ ಮಾಡೋಕ್ಕಾಗಲ್ಲ. ಹೆಂಗಿದ್ರೂ ಮಾತಾಡ್ಕೋತಾರೆ. ಅದೇ ಮೊದಲೇ ಹೇಳಿದ್ನಲ್ಲ, ನೀವೇನಾದರೂ ಹೊಸದು ಮಾಡಬೇಕು, ನಿಮ್ಮ ತಲೆಯಲ್ಲಿ ಏನಾದರೂ ಹೊಸದು ಓಡ್ತಾ ಇದೆ ಅಂತಂದರೆ ಆದಷ್ಟು ನಿಮಗೆ ಪರಿಚಯ ಇರೋ ಜನರಿಂದ ದೂರ ಇರಿ, ಪರಿಚಯ ಇರೋ ಊರಿಂದ ದೂರ ಇರ್ರಿ, ಬೇರೆ ಊರಿಗೆ ಹೋಗ್ರಿ, ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರಿ, ಬೆಂಗಳೂರಲ್ಲಿದ್ದರೆ ಮುಂಬೈಗೆ ಹೋಗ್ರಿ, ಮುಂಬೈಲಿದ್ದರೆ ಬೆಂಗಳೂರಿಗೆ ಹೋಗ್ರಿ. ಇಲ್ಲೇ ನಾವು ಇರಬೇಕು, ಇಲ್ಲೇ ಕುಳಿಬೇಕು ಅಂತಂದರೆ ಯಾವುದೂ ಆಗಲ್ಲ. ಅಷ್ಟೇ, ನೀವು ಮಾಡೋಕ್ಕಾಗಲ್ಲ ಅಂತಲ್ಲ, ಇದ್ದೂರಲ್ಲೇ ನೀವು ಬೇಕಾದಂಗೆ ಮಾಡ್ಬೋದು, ಯಾವುದೂ ಆಗಲ್ಲ ಅಂತಲ್ಲ. ನೀವು ಜನ ಏನು ಮಾಡಿದ್ರು ಏನಂದರೂ ನಿಮಗೆ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅಥವಾ ಜನರಿಗೆ ನಾನು ಆನ್ಸರ್ ಕೊಡೋ ಕೆಪಾಸಿಟಿಲಿ ನಾನು ಇದ್ದೀನಿ ಅಂತಂದರೆ ನೀವು ಬೇಕಾದರೆ ಎಲ್ಲಾದರೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಪಕ್ಕದ ಊರಲ್ಲೇ ಮಾಡ್ಬೋದು, ನಿಮ್ಮೂರಲ್ಲೇ ಮಾಡ್ಬೋದು, ಹಂಗೇನಿಲ್ಲ. ಆದರೆ ನೀವು ಆ ಥರ ಫೀಲ್ನವರಾಗಿದ್ದರೆ ಮಾತ್ರ ಆದಷ್ಟು ಜಾಗ ಚೇಂಜ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಮತ್ತೆ ಹೊಸ ವಿಷಯಗಳನ್ನು ತರ್ತಾ ಇರ್ತೀನಿ, ಇನ್ಸ್ಪೈರಿಂಗ್ ಸ್ಟೋರಿಗಳನ್ನ ಹೇಳ್ತಾ ಇರ್ತೀನಿ. ಏನಾದರೂ ಹೊಸದು ಮಾಡ್ತೀನಿ ಅನ್ನೋರಿಗೆ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್.